ಶ್ರೀ ದಕ್ಷಿಣಾಮೂರ್ತಿ ಅಂದರೆ ಜ್ಞಾನಿಯಾದ ಗುರು, ಆತ್ಮಜ್ಞಾನಿಯಾದ ಗುರು, ಒನ್ ಹೂ ಈಸ್ ಸೆಲ್ಫ್ ರಿಯಲೈಸ್ಡ್ ಮಾಸ್ಟರ್. ಹೀ ಈಸ್ ಮಾಸ್ಟರ್ ಆಫ್ ದಿ ಮಾಸ್ಟರ್ ಫಾರ್ ದಿ ವರ್ಲ್ಡ್, ವಿಶ್ವ ಲೋಕ ಗುರು, ವಿಶ್ವಗುರು. ಹೀಸ್ ಟೀಚಿಂಗ್ ಈಸ್ ಯೂನಿವರ್ಸಲ್, ಇಟ್ಸ್ ನಾಟ್ ಸೆಕ್ಟೇರಿಯನ್. ಅಂದರೆ ಒಂದು ಒಂದು ಜಾತಿಗಾಗಲಿ, ಒಂದು ಪಂಗಡಕ್ಕಾಗಲಿ, ಒಂದು ಧರ್ಮಕ್ಕಾಗಲಿ ಪಾಠ ಅಲ್ಲ ಅದು. ಒನ್ ಹೂ ಹ್ಯಾಸ್ ಆತ್ಮಜ್ಞಾನ ಪಡೆದವನು ಈ ಜಾತಿ, ಈ ಪಂಗಡ, ಈ ಕುಲದ ಮೇಲೆ ಸೇರಿದವನಲ್ಲ, ಎಲ್ಲದಕ್ಕೂ ಮೇರಿದ ವಿಶ್ವಗುರುವನು. ಹೀ ಈಸ್ ಬಿಕಮ್ ದಿ ಮಾಸ್ಟರ್ ಆಫ್ ದಿ ಮಾಸ್ಟರ್ ಫಾರ್ ದಿ ಯೂನಿವರ್ಸ್. ಹೀ ಈಸ್ ದ ವಿಶ್ವಗುರು, ದಿ ಯೂನಿವರ್ಸಲ್ ಮಾಸ್ಟರ್. ಬಿಷಜೇ ಸರ್ವರೋ ಬಿಷಜೇ ಭವರೋಗಿಣ, ಬಿಷಜ ಮೀನ್ಸ್ ಡಾಕ್ಟರ್. ಯಾರು ಆತ್ಮಜ್ಞಾನಿಯೋ ಅವನು ವಿಶ್ವಕ್ಕೆ ಗುರು. ಯಾಕಂದರೆ ಅವನು ಈ ಜಾತಿ, ಈ ಅವನ ಪಾಠ ಈ ಜಾತಿ, ಈ ಪಂಗಡ, ಈ ಮತ ಈ ಕುಲಕ್ಕೆ ಸಂಬಂಧಪಟ್ಟಲ್ಲ, ಅದು ವಿಶ್ವಕ್ಕೆ ಸಂಬಂಧಪಟ್ಟದೆ ಎಲ್ರಿಗೂ. ಅವನು ಭವರೋಗ ವೈದ್ಯ, ಬಿಷಜೇ ಭವರೋಗಿನಾಂ. ಜನರು ಭವರೋಗದಿಂದ ಬೆಳೀತಾ ಇದ್ದಾರೆ, ಅಂದರೆ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದಿ ಡಿಸೀಸ್ ಆಫ್ ದಿ ವರ್ಲ್ಡ್. ಓಕೆ, ಇದು ಬಿಗ್ಗೆಸ್ಟ್ ಡಿಸೀಸ್, ಭಾಳ ದೊಡ್ಡ ರೋಗ ಇದು. ನಿಮಗೆ ಡಯಾಬಿಟೀಸು ಮತ್ತು ಕ್ಯಾನ್ಸರು ಎಲ್ಲದಕ್ಕೆ ಮದ್ದಿದೆ. ದೇರ್ ಇಸ್ ಎ ಟ್ರೀಟ್ಮೆಂಟ್ ಫಾರ್ ಮೆನಿ ಅದರ್ ಡಿಸೀಸ್ ಇನ್ ದಿ ವರ್ಲ್ಡ್, ಬಟ್ ಭವರೋಗಕ್ಕೆ ಮದ್ದಿಲ್ಲ. ದಿ ರೋಗ, ಭವರೋಗ, ದಿ ಡಿಸೀಸ್ ಆಫ್ ದಿ ವರ್ಲ್ಡ್, ದೇರ್ ಇಸ್ ನೋ ಸೊಲ್ಯೂಷನ್ ಅಟ್ ಆಲ್. ಓಕೆ, ಬಟ್ ಹೀ ಈಸ್ ದ ಡಾಕ್ಟರ್, ಒಬ್ಬ ರಿಯಲೈಸ್ಡ್ ಮಾಸ್ಟರ್, ಒಬ್ಬ ಆತ್ಮ ಜ್ಞಾನಿ, ಹೂ ಹ್ಯಾಸ್ ಆಫ್ ದಿ ಫಾರ್ಮ್ ಆಫ್ ದಕ್ಷಿಣಾಮೂರ್ತಿ, ಈಸ್ ಅ ರಿಯಲೈಸ್ಡ್ ಮಾಸ್ಟರ್. ಹೀ ಗೀವ್ಸ್ ಎ ಮೆಡಿಸಿನ್ ಫಾರ್ ದಿ ಅನ್ಕ್ಯೂರೇಬಲ್ ಡಿಸೀಸ್. ಓಕೆ, ಡಯಾಬಿಟೀಸು, ಬಿ ಪಿ, ಕ್ಯಾನ್ಸರ್ ಈ ಜನ್ಮದ್ದು ನಿಮಗೆ. ಡಯಾಬಿಟೀಸ್, ಕ್ಯಾನ್ಸರ್ ಆ್ಯಂಡ್ ದೀಸ್ ಡಿಸೀಸಸ್ ಆರ್ ಫ್ರಮ್ ದಿಸ್ ಲೈಫ್ ಟೈಮ್, ಬಟ್ ಭವರೋಗ ಈಸ್ ಫ್ರಮ್ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್. ಯು ಹ್ಯಾವ್ ಕ್ರೋನಿಕ್ ಡಿಸೀಸ್, ಅಂದರೆ ಅನಂತ ಕಾಲದಿಂದ ಬಂದ ರೋಗ ಇದೆ. ಓ, ಅನಂತ ಕಾಲದಿಂದ ಬಂದ ರೋಗ ಏನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್, ದ ವರ್ಲ್ಡ್ ಈಸ್ ರಿಯಲ್. ಸೊ ದಿಸ್ ಇಲ್ಯೂಷನ್ ಈಸ್ ಪರ್ಸಿಸ್ಟಿಂಗ್ ಫ್ರಮ್ ಮೆನಿ ಲೈಫ್ ಟೈಮ್ಸ್. ಇಟ್ಸ್ ಎ ಕ್ರೋನಿಕ್ ಡಿಸಾರ್ಡರ್, ಕ್ರೋನಿಕ್ ಡಿಸೀಸ್. ಡಾಕ್ಟರ್ ಕ್ಯಾನ್ ಗಿವ್ ಮೆಡಿಸಿನ್ ಟು ದಿ ಡಿಸೀಸಸ್ ಆಫ್ ದಿ ಬಾಡಿ. ಓಕೆ, ಸೈಕಿಯಾಟ್ರಿಸ್ಟ್ ಕ್ಯಾನ್ ಗಿವ್ ಮೆಡಿಸಿನ್ ಟು ದಿ ಮೆಂಟಲ್ ಡಿಸೀಸ್. ಡಾಕ್ಟರ್ಸ್ ದೇಹದ ರೋಗಕ್ಕೆ ಡಾಕ್ಟರ್ ಔಷಧಿ, ವೈದ್ಯರ ಔಷಧಿ ಕೊಡ್ತಾರೆ, ಮನಸ್ಸಿನ ರೋಗಕ್ಕೆ ಮನೋರೋಗಕ್ಕೆ ಔಷಧಿ ಕೊಡ್ತಾರೆ. ಈ ಆತ್ಮ ನಾನು ಅನ್ನೋ ಅಜ್ಞಾನಕ್ಕೆ ಡಾಕ್ಟರು ಮತ್ತು ಸೈಕಿಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ಸ್ ಆ್ಯಂಡ್ ಸೈಕಿಯಾಟ್ರಿಸ್ಟ್ ಕೆನಾಟ್ ಗಿವ್ ದ ಟ್ರೀಟ್ಮೆಂಟ್. ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಭವರೋಗ ಅಂದರೆ ಇದು ರೋಗ ಏನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ. ಇದನ್ನು ಆತ್ಮಜ್ಞಾನದ ಮೂಲಕ ನಾಶ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಾಯ್ಡ್ ಥ್ರೂ ಸೆಲ್ಫ್ ನಾಲೆಜ್. ಓನ್ಲಿ ಎ ಸೆಲ್ಫ್ ರಿಯಲೈಸ್ಡ್ ಮಾಸ್ಟರ್, ಆತ್ಮಜ್ಞಾನಿಯಾದ ಗುರು ಇನ್ ದಿ ಫಾರ್ಮ್ ಆಫ್ ದಕ್ಷಿಣಾಮೂರ್ತಿ, ದಕ್ಷಿಣಾಮೂರ್ತಿಯ ರೂಪವನ್ನು ತೆಗೆದುಕೊಂಡ ಆ ಆತ್ಮಜ್ಞಾನಿಯಾದ ಗುರು ಮಾತ್ರ ಈ ಭವರೋಗವನ್ನು ನಾಶ ಮಾಡಿ ಆತ್ಮಜ್ಞಾನವನ್ನು ಕೊಡ್ತಾನೆ. ಹೀ ಕ್ಯಾನ್ ಓನ್ಲಿ ಫ್ರೀ ಯು ಫ್ರಮ್ ದಿ ಡಿಸೀಸ್ ವಿಚ್ ಇಸ್ ಟ್ರಬಲಿಂಗ್ ಅಸ್ ಫ್ರಮ್ ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್. ವಾಟ್ ಈಸ್ ದಿಸ್ ಡಿಸೀಸ್? ಏನು ರೋಗ ಇದು? ಭವರೋಗದಲ್ಲಿ ಏನಿದು? ಭವರೋಗ ಗೊತ್ತಾಗ್ತಾ ಇದೆ ನಿಮಗೆ? ರೋಗ ಇದೆ ಅಂತ ಗೊತ್ತಾಗ್ತಿದೆಯಾ? ಡ್ಯೂ ಯು ನೋ ದಿಸ್ ಎ ಡಿಸೀಸ್ ಕಾಲ್ಡ್ ಭವರೋಗ ಇಸ್ ದೇರ್ ಫಾರ್ ಯು? ಫಸ್ಟ್ ಆಫ್ ಆಲ್ ರೋಗ ಇದೆ ಅಂತ ಗೊತ್ತಾಗಬೇಕು. ಫಸ್ಟ್ ರೋಗ ಇದೆ ಅಂತ ಗೊತ್ತಾಗಬೇಕು. ಯು ಹ್ಯಾವ್ ಟು ನೋ ದಟ್ ದಿಸ್ ಎ ಡಿಸೀಸ್, ದೆನ್ ಓನ್ಲಿ ಯು ಗೆಟ್ ಟು ದ ಡಾಕ್ಟರ್, ರೈಟ್? ರೋಗ ಇದೆ ಅಂದರೆ ಗೊತ್ತಾದ್ರೆ ಡಾಕ್ಟ್ರಿಗೆ ಹೋಗೋದು. ಈ ಭವರೋಗ ಇದೆ ಅಂತ ನಿಮ್ಗೆ ಗೊತ್ತಿದೆಯಾ? ಡ್ಯೂ ನೋ ದಟ್ ದಿಸ್ ಎ ಡಿಸೀಸ್ ಕಾಲ್ಡ್ ಭವರೋಗ? ಗೊತ್ತಿಲ್ಲ. ದರ್ ಇಸ್ ನೋ, ಯು ಡೋಂಟ್ ನೋ ದಟ್ ದಿಸ್ ಎ ಭವರೋಗ. ದರ್ ಇಸ್ ಅದರ್ ಬಿಗರ್ ಪ್ರಾಬ್ಲಮ್. ಸಿ, ಐ ಆಮ್ ದಿ ಆತ್ಮ, ಐ ಆಮ್ ದಿ ಸೆಲ್ಫ್, ಐ ಆಮ್ ದಿ ಎಟರ್ನಲ್ ಸೆಲ್ಫ್. ನಾನು ಅನಂತನಾದ ಆತ್ಮ, ಐ ಆಮ್ ದಿ ಇನ್ಫೈನೈಟ್ ಸೆಲ್ಫ್. ಐ ಆಮ್ ಆಫ್ ದಿ ನೇಚರ್ ಆಫ್ ಪೀಸ್, ನಾನು ಶಾಂತಿ. ಐ ಆಮ್ ಕಾನ್ಷಿಯಸ್ನೆಸ್, ನಾನು ಚೈತನ್ಯ. ಇದು ನಮ್ಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ವಿ ಅಂದರೆ ಯಾರು? ನಾನು ಅಂದರೆ ಯಾರು? ಚಿದಾಭಾಸ ಮತ್ತು ಬುದ್ಧಿ, ಚಿದಾಭಾಸ ಮತ್ತು ಬುದ್ಧಿ. ದಿ ಜೀವ ಇನ್ ಜೀವ ಡಸಂಟ್ ನೋ ಐ ಆಮ್ ಶಿವಸ್ವರೂಪ. ದ್ಯಾಟ್ಸ್ ವೈ ದಿ ಜೀವ ಕಾನ್ಸ್ಟೆಂಟ್ಲಿ ಕೀಪ್ಸ್ ಆನ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಆನಂದ ಹುಡುತಾ ಇರ್ತದೆ. ನಾಟ್ ಎ ಮೂಮೆಂಟ್ ಪಾಸಸ್ ವಿದೌಟ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಓಕೆ, ಯು ಸರ್ಚ್ ಫಾರ್ ಹ್ಯಾಪಿನೆಸ್ ಇನ್ ಆಲ್ ಆಸ್ಪೆಕ್ಟ್ ಆಫ್ ಲೈಫ್. ಎವ್ರಿ ಮೂಮೆಂಟ್ ಯು ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಪ್ರತಿ ಕ್ಷಣ ನಾವು ಆನಂದಕ್ಕೋಸ್ಕರ ಹುಡುತಾ ಇದ್ದೇವೆ. ಫಾರ್ ಹ್ಯಾಪಿನೆಸ್ ಯು ಆರ್ ರೆಡಿ ಟು ಡೂ ಎನಿಥಿಂಗ್ ಇನ್ ಲೈಫ್.
Okay, this is not one lifetime. Many lifetimes you are constantly searching for happiness. Ananta jamandina hudta idira. You think you become happy after marriage. Okay. So, after marriage, you start worrying about children and their growth. Happiness is perpetually missing. Get happiness and lose it. Next moment, you search for happiness. Every moment of your life, you are searching for happiness. Idi jeevana anandam udukudile kaladu bidide. You are doing everything in life for that. Okay. And this is called bhavaroga. ಇದಕ್ಕೆ ಭವರೋಗ ಅಂತ ಹೇಳೋದು. ಆನಂದ ಅನ್ನೋದು ಕಳೆದೋಗ್ಬಿಟ್ಟಿದೆ. ಹೆಸರಲ್ಲಿ ಆನಂದ ಅಂತ ಇಸ್ಕೊಡ್ತೀರ, ಬಟ್ ಆನಂದ ಅಂತ ಕಳೆದೋಗ್ಬಿಟ್ಟಿದೆ. ಯು ಹ್ಯಾವ್ ದಿಸ್ ಹ್ಯಾಪಿನೆಸ್ ಈಸ್ ಸಮಥಿಂಗ್ ಈಸ್ ಮಿಸ್ಸಿಂಗ್. ಯು ಗೆಟ್ ಸಮಥಿಂಗ್ ಬಟ್ ನಾಟ್ ಸ್ಯಾಟಿಸ್ಫೈಡ್, ಗೆಟ್ ಸಮಥಿಂಗ್ ನಾಟ್ ಸ್ಯಾಟಿಸ್ಫೈಡ್, ಪರ್ಪೆಚುಲಿ ಯು ಡೂ ಕೀಪ್ ಡೂಯಿಂಗ್ ದಿ. ಎ ಪರ್ಸನ್ ಆಸ್ ಬಿಲಿಯನರ್, ಬಿಲಿಯನರ್ ಎ ಪರ್ಸನ್ ಬಿಲಿಯನರ್, ಒಂದು ಸಾವಿರಾರು ಕೋಟಿ ಇದೆ, ಇನ್ನೂ ಸಾವಿರ ಕೋಟಿ ಬೇಕು ಅವನಿಗೆ. ಹಿ ಇಸ್ ನಾಟ್ ಹ್ಯಾಪಿ ವಿತ್ ದಟ್ ಬಿಲಿಯನರ್. ನೋಬಡಿ ಸೀಮ್ಸ್ ಟು ಬಿ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್. ಯಾರಿಗೂ ತಾವು ತಮ್ಮಲ್ಲಿ ಏನಿದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವಾಗಲೂ ಏನೋ ಕೊರತೆ, ಆಲ್ ದಿ ಟೈಮ್ ಇನ್ ಇಸ್ ಅನ್ಹ್ಯಾಪಿನೆಸ್. ಓಕೆ, ಸೊ ದಿಸ್ ಪರ್ಪೆಚುವಲ್ ಸರ್ಚ್ ಫಾರ್ ಹ್ಯಾಪಿನೆಸ್ ಈಸ್ ಕಾಲ್ಡ್ ಭವರೋಗ. ಅನಂತ ಕಾಲದಿಂದ ಹುಡುತಾ ಇದ್ದೀವಿ ಆನಂದ 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 ಅಂತ. ವಿ ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್ ಆಲ್ ದಿ ಟೈಮ್, ಫಾರ್ ಗೆಟಿಂಗ್ ಯು ಆರ್ ಹ್ಯಾಪಿನೆಸ್. ನಿಮ್ಮ ಸ್ವಭಾವ ಆನಂದ, ಸಚ್ಚಿದಾನಂದ ನಿಮ್ಮ ಸ್ವರೂಪ. ಯುವರ್ ನೇಚರ್ ಈಸ್ ಎಕ್ಸಿಸ್ಟೆನ್ಸ್ ಕಾನ್ಷಿಯಸ್ನೆಸ್ ಬ್ಲಿಸ್. ಫಾರ್ ಗೆಟಿಂಗ್ ದಿಸ್ ವಿ ಆರ್ ಕಾನ್ಸ್ಟೆಂಟ್ಲಿ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ವಿ ಆರ್ ಪರ್ಪೆಚುಲಿ ಅನ್ಹ್ಯಾಪಿ. ದುಃಖ ಅನ್ನೋದು ನಮ್ಮ ಗುಣ ಆಗಿಬಿಟ್ಟಿದೆ, ಅದಕ್ಕೆ ಭವರೋಗ ಅಂತ ಹೇಳೋದು. ಅಂಥ ರೋಗ ನಿಮ್ಗೇನಾದ್ರು ಇದೆಯಾ? ಈ ರೋಗ ಐತೆ ಅಂತ ಗೊತ್ತಾದ್ರೆ ಟ್ರೀಟ್ಮೆಂಟ್ ಕೊಡಲಿ ಸಾಧ್ಯ, ಇಲ್ಲದ್ರೆ ಏನು ಟ್ರೀಟ್ಮೆಂಟ್ ಕೊಡೋದು? ಇಫ್ ಯು ನೋ ದಟ್ ದರ್ ಸಚ್ ಡಿಸೀಸ್ ಎಕ್ಸಿಸ್ಟ್, ದೆನ್ ಯು ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಈ ಈ ಸರ್ಚಿಂಗ್ ಫಾರ್ ದಿಸ್ ಹ್ಯಾಪಿನೆಸ್ ಯು ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಓಕೆ, ಎನಿಥಿಂಗ್ ಯು ಡೂ, ಯು ಹ್ಯಾವ್ ಟು ಡೂ ಸಮಥಿಂಗ್ ಟು ಗೆಟ್ ದಿಸ್, ಗೆಟ್ ಓವರ್ ದಿಸ್, ಗೆಟ್ ಹ್ಯಾಪಿನೆಸ್. ದಿಸ್ ಇಸ್ ಲೈಕ್ ಎ ಮಂಕಿ, ಕೋತಿ. ಓಕೆ, ಎ ಮಂಕಿ ವಾಸ್ ಗೋಯಿಂಗ್ ಮಂಕಿ ವಾಸ್ ಗೋಯಿಂಗ್ ನಿಯರ್ ಎ ವಿಲೇಜ್ ಆ್ಯಂಡ್ ಎ ವುಡ್ ಕಟರ್ ಹ್ಯಾಡ್ ಪುಟ್ ಎ ವಾಸ್ ಕಟ್ ದಿ ಟ್ರೀ ಟ್ರೀ ಇಂಟು ಹಾಫ್ ಆ್ಯಂಡ್ ಪುಟ್ ಎ ಪೆಗ್, ಒಂದು ಮರವನ್ನು ಕತ್ತರಿಸಿ ಅದೊಂದು ಗೂಟ ಹಾಕಿದ್ದ. ಈ ಮಂಗ ಹೋಗಿ ಅದು ಬಾಲ ಅಲಾಡಿಸ್ತದೆ, ಅದಕ್ಕೆ ಆ ಗೂಟನ ಅಲಗಾಡಿಸ್ತದೆ, ಸ್ಟಾರ್ಟ್ಸ್ ಶೇಕಿಂಗ್ ದ ಪೆಗ್ ಆ್ಯಂಡ್ ಇನ್ ದ ಪ್ರೊಸೆಸ್ ಇಟ್ ಲೂಸಸ್ ದ ಟೈಲ್, ಬಾಲ ಕಲ್ಚ ಹೋಗ್ಬಿಡ್ತದೆ. ಲೈಕ್ ದಿಸ್ ಕಾನ್ಸ್ಟೆಂಟ್ಲಿ ವಿ ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್ ಆ್ಯಂಡ್ ವಿ ಕೀಪ್ ಡೂಯಿಂಗ್ ಸಮಥಿಂಗ್ ಅವರ್ ಅದರ್, ಏನೋ ಒಂದು ಮಾಡ್ತಾ ಇರ್ತವೆ ಆ್ಯಂಡ್ ಎವ್ರಿ ಟೈಮ್ ವಿ ಲೂಸ್ ಅವರ್ ಟೈಲ್. ಬಾಲ ಸಿಕ್ಕಾಗ್ಬಿಡ್ತದೆ, ಏನೋ ಮಾಡಲಿಕ್ಕೆ ಹೋಗುತ್ತೆ ಏನೋದಾಗುತ್ತೆ, ಏನೋ ಮಾಡಲಿಕ್ಕೆ ಹೋಗುತ್ತೆ ಏನೋದಾಗ್ತದೆ. ಬಟ್ ಹ್ಯಾಪಿನೆಸ್ ಈಸ್ ಸಮ್ಯಾರ್ ಮಿಸ್ಸಿಂಗ್ ಫಾರ್ ಅಸ್. ದಟ್ ಪರ್ಪೆಚುವಲ್ ಸ್ಟೇಟ್ ಆಫ್ ಹ್ಯಾಪಿನೆಸ್, ಎಟರ್ನಲ್ ಹ್ಯಾಪಿನೆಸ್ ಕಾಲ್ಡ್ ಬ್ಲಿಸ್. ಆನಂದ ಈಸ್ ಮೈ ನೇಚರ್, ನನ್ನ ಸ್ವರೂಪ ಆನಂದ ಅಂತ ಮರ್ತೋಗ್ಬಿಡ್ತೇನೆ. ಈ ಆನಂದ ಅಂತ ಮರೆತುಕೊಂಡು ಹೋಗಿಬಿಟ್ಟು ನಾವು ಅದನ್ನು ಉಡ್ತಾ 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 ಹೋಗಿ ಸುಸ್ತಾಗಿದ್ದೇವೆ. ದ್ಯಾಟ್ ಈಸ್ ಕಾಲ್ಡ್ ಭವರೋಗ. ಆ್ಯಂಡ್ ಫಾರ್ ಭವರೋಗ ಓನ್ಲಿ ಮೆಡಿಸಿನ್ ಈಸ್ ಆತ್ಮಜ್ಞಾನ. ಆ ಭವರೋಗಕ್ಕೆ ಒಂದೇ ಔಷಧಿ ಆತ್ಮಜ್ಞಾನ. ಓನ್ಲಿ ಸದ್ಗುರು ಕ್ಯಾನ್ ಗಿವ್. ಒಬ್ಬ ಜ್ಞಾನಿಯಾದ ಗುರು ಆತ್ಮಜ್ಞಾನಕ್ಕೆ ಔಷಧಿ ಕೊಡಲಿ ಸಾಧ್ಯ. ಜ್ಞಾನಿಯಾದ ಗುರು ಅವರು ದಕ್ಷಿಣಾಮೂರ್ತಿ. ಜ್ಞಾನಿ ಒನ್ ಹೂ ಇಸ್ ರಿಯಲೈಸ್ಡ್ ಮಾಸ್ಟರ್ ಈಸ್ ದಕ್ಷಿಣಾಮೂರ್ತಿ. ಸಚ್ ದಕ್ಷಿಣಾಮೂರ್ತಿ ಅಲೋನ್ ಕ್ಯಾನ್ ಫ್ರೀ ಯು ಫ್ರಮ್ ದಿ ಭವರೋಗ. ಆಯ್ತಷ್ಟೇನೆ. ನಿಧಯೇ ಸರ್ವ ವಿದ್ಯಾನಾಂ, ಹಿ ಈಸ್ ದ ಹಿ. ವಿದ್ಯಾ ಮೀನ್ಸ್ ನಾಲೆಜ್. ಓಕೆ, ವಿದ್ಯಾ ಮೀನ್ಸ್ ನಾಲೆಜ್. ಸೊ ವಿ ಆರ್ ಹಂಗ್ರಿ ಫಾರ್ ನಾಲೆಜ್. ವಿದ್ಯೆ ಅಂದರೆ ಜ್ಞಾನ. ನಮಗೆ ದಾಹ ಇದೆ, ಜ್ಞಾನದ ದಾಹ. ಅದು ಕಲಿಬೇಕು, ಇದು ಕಲಿಬೇಕು. ಐ ವಾಂಟ್ ಲರ್ನ್ ದಿಸ್, ಯು ವಾಂಟ್ ಟು ಲರ್ನ್ ದಿಸ್. ಈವನ್ ಅಟ್ ದಿ ಏಜ್ ಆಫ್ 80 ಐ ವಾಂಟ್ ಟು ಲರ್ನ್ ಗ್ರಾಮರ್. 80 ವರ್ಷ ಆದ ಪರವಾಗಿಲ್ಲ, ನಾನು ಗ್ರಾಮರ್ ಕಲಿಬೇಕು. ಅದಕ್ಕೆ ಶಂಕರಾಚಾರ್ಯ ಒಂದು ಹೇಳಿದರು, ಶಂಕರಾಚಾರ್ಯ ಟೋಲ್ಡ್ ಒಂದು ಸಾಂಗ್. ಶಂಕರಾಚಾರ್ಯ ವಾಸ್ ಗೋಯಿಂಗ್ ನಿಯರ್ ದಿ ಶಂಕರಾಚಾರ್ಯ ವಾಕಿಂಗ್ ನಿಯರ್ ದಿ ನರ್ಮದಾ ರಿವರ್. ಈ ಸಾ ಒನ್ ಓಲ್ಡ್ ಮ್ಯಾನ್ ಆಫ್ 85 ಇಯರ್ಸ್ ಚಾಂಟಿಂಗ್ ಸಾಂಸ್ಕ್ರಿಟ್ ಗ್ರಾಮರ್. ಸಾಂಸ್ಕ್ರಿಟ್ ಗ್ರಾಮರ್ ಇಸ್ಕೊಂಡು ಡುಕ್ರುಮ್. ಹಾಂ, 85 ವರ್ಷದ ಮುದುಕ ಸಂಸ್ಕೃತ ವ್ಯಾಕರಣ ಕಲಿತಾನೆ. ದಟ್ಸ್ ವೈ ಶ್ರೀ ಶಂಕರಾಚಾರ್ಯ ಕಾಟ್ ಪಿಟಿ ಆನ್ ಹಿಮ್. ಓಕೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನೈ ರಕ್ಷತಿ ಡುಕ್ರುಂ ಕರಣಿ. ಗೋವಿಂದನ ಹೆಸರು ಹೇಳಪ್ಪ ಭಗವಂತನ, ಗೋವಿಂದನ ಹೆಸರು ಹೇಳು. ಮರಣಕಾಲ ಬಂದಾಗ ನಿಮಗೆ ಸಂಸ್ಕೃತ ವ್ಯಾಕರಣ ಸಿದ್ಧಿಸಿಲ್ಲ,
chant the name of Lord, chant the name of Lord. At the time of death, Sanskrit grammar will not save you. Anta avarige helidru. So constantly we are searching for knowledge. Ananta kaala navu jnana hudta idave. We are searching for knowledge. This knowledge or the other knowledge. Right? We are never happy with what we get. Jnana yavaglu hasivu inguvudilla. After retirement, you have to read the newspaper from beginning to end point. Aita. Or there is a Shastra Daha. I have to read this scripture. I have to read that scripture. A Shastra Odeko, E Shastra Odeko. Okay? Shastra Odeko. So that hunger for knowledge will never end. Jnana Daha Yavala Mudividla. I have to read this scripture, read this scripture, that scripture. That hunger for this knowledge will never end. Jnana Daha. How can it end? Adi hag sadhya. Because you are awareness, you are source of knowledge. Arivu annadu ella jnanakku moola. Arivillidre jnana illa. Nanu arivu anta martho bidide nimge. You have forgotten that I am the nature of awareness. Okay? You are searching for happiness, which is your nature. Ananda. Ananda nurta idara nimma swabhava. You are searching for knowledge, which is your nature called chitta. Nimma arivu. Arivu nanu anta martho bidide. So ಈಗ ಏನು ಮಾಡ್ತೇವೆ ಅರಿವು ಮರೆತು ಬಿಟ್ಟು ನಾವು ಜ್ಞಾನ ಹುಡುತ್ತೆ ಆ ಜ್ಞಾನ ಈ ಜ್ಞಾನ ವಾಟ್ ಎವರ್ ವಿ ಇನ್ ದು ವಿ ಫಾರ್ಗೆಟ್ ದಟ್ ಐ ಆಮ್ ಅವೇರ್ನೆಸ್ ಅಂಡ್ ವಿ ಸರ್ಚ್ ಫಾರ್ ನಾಲೆಜ್ ಸರ್ಚಿಂಗ್ ಫಾರ್ ನಾಲೆಜ್ ನೋ ಮ್ಯಾಟರ್ ಆಫ್ ನೋ ಮ್ಯಾಟರ್ ವಾಟ್ ಎವರ್ ಯು ರೀಡ್ ವಾಟ್ ಎವರ್ ಸ್ಕ್ರಿಪ್ಚರ್ಸ್ ಯು ರೀಡ್ ವಾಟ್ ಎವರ್ ಟೆಕ್ಸ್ಟ್ ಬುಕ್ಸ್ ಯು ರೀಡ್ ಇಲ್ ಹ್ಯಾಂಗರ್ ಫಾರ್ ನಾಲೆಜ್ ಯು ನಾಟ್ ಸ್ಯಾಟಿಸ್ಫೈಡ್ ನೀವು ಏನೇ ಓದ್ರಿ ಅದು ನಿಮಗೆ ಯಾವ ಶಾಸ್ತ್ರ ಓದ್ರಿ ಎಷ್ಟು ಪುಸ್ತಕ ಓದ್ರಿ ಎಷ್ಟು ತಿಳ್ಕೊಳ್ಳಿ ನಿಮಗೆ ಜ್ಞಾನದ ಹಸಿವು ಹೋಗುದಿಲ್ಲ ಯಾಕಂದರೆ ಜ್ಞಾನ ಸ್ವರೂಪಿ ನಾನು ಅಂತ ಗೊತ್ತಿಲ್ಲ ಐ ಆಮ್ ಆಫ್ ದಿ ನೇಚರ್ ಆಫ್ ಅವೇರ್ನೆಸ್ ಓಕೆ which is source of knowledge that you have forgotten. Okay, once a guru Dakshinamurti, he is the source of knowledge, awareness. He has realized himself as sat chit ananda. He has realized himself as I am existence, I am consciousness, and I am bliss. Consciousness is source of knowledge. Aa chaitanyada jnanada jnanada moola nanu arivu. ಅದನ್ನು ತಿಳ್ಕೊಂಡಾಗ ನಿಮಗೆ ಜ್ಞಾನದ ಆಹ ಹೋಗುತ್ತದೆ ಇನ್ನೂ ಏನು ತಿಳ್ಕೊಬೇಕಂತ ಅನ್ಸಲ್ಲ ಯು ಡೋಂಟ್ ವಾಂಟ್ ಎನಿಥಿಂಗ್ ಮೋರ್ ಸಂಬಡಿ ಐ ಇನ್ವೈಟೆಡ್ ಶ್ರೀ ರಮಣ ಮಹರ್ಷಿ ಫಾರ್ ಕ್ಯಾಲಿಫೋರ್ನಿಯಾ ರಮಣ ಮಹರ್ಷಿಯನ್ನು ಕ್ಯಾಲಿಫೋರ್ನಿಯಾ ಬನ್ನಿ ಅಂತ ಕೇಳಿದ್ರು ಸೊ ರಮಣ ಮಹರ್ಷಿ ಸ್ಮೈಲ್ಡ್ ಆ್ಯಂಡ್ ಆಸ್ಕ್ಡ್ ವಾಟ್ ಈಸ್ ದೇರ್ ಇನ್ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾದಲ್ಲಿ ಏನಿದೆ ಹೀ ಈಸ್ ಹ್ಯಾಪಿ ವಿತ್ ದ ಅವೇರ್ನೆಸ್ pure consciousness satyidananda swarupi abidare he has become consciousness bliss and awareness now everything else is a small part of awareness falls on a table you see the table what dana one light of awareness one kirana ella jnanagalu adu adina one kirana everything every knowledge is nothing but one ray of awareness pratiyondu ondu arivitaga nimma ee table inda gotagutte adu enadu aa surya belakidre alli mara ide anta gotagutte gida ide anta gotagutte Sunlight is there. You see the, here, there is a tree and plant. But if you are sun, what is tree and what is plant for you? Nive suryana belaku suryana belaku abittu mara entadu gida entadu nane belaku I am the light of awareness. Atma jyoti nanu I am the light of the self. If you realize that, then you become the source of all knowledge. Nidhi means wealth. He is the source of all wealth because all knowledge depend on the awareness. ಎಲ್ಲ ಜ್ಞಾನವು ಅರಿವಿನ ಮೇಲೆ ಇದೆ ಅರಿವಿನ ಮೇಲೆ ಇದಾಗಿದೆ ಅಂಥ ಗುರುವಿಗೆ ನಮ್ಮ ನಮಸ್ಕಾರಗಳು ಎವ್ರಿ ಆಲ್ ನಾಲೆಜ್ ಡಿಪೆಂಡ್ ಆನ್ಸ್ ಅವೇರ್ನೆಸ್ ಐ ಆಮ್ ಆಫ್ ದ ನೇಚರ್ ಆಫ್ ಅವೇರ್ನೆಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಐ ಆಮ್ ಬ್ಲಿಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಐ ಆಮ್ ಕಾನ್ಷಿಯಸ್ನೆಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಹಿ ಹಸ್ ಬಿಕಮ್ ಫ್ರೀ ಫ್ರಮ್ ಸಫರಿಂಗ್ ಕಾಲ್ಡ್ ಭವರೋಗ ಭವರೋಗದಿಂದ ಮುಕ್ತನಾಗಿದ್ದಾನೆ ಆ್ಯಂಡ್ ಹೀ ಈಸ್ ಏಬಲ್ ಟು ಶೋ ದಿ ವೇ ಫಾರ್ ಅದರ್ಸ್ ಬೇರೆಯವರು ದಾರಿ ತೋರಿಸಲಿಕ್ಕೆ ಶಕ್ಯನಾಗಿದ್ದಾನೆ ವಿ ಬೋ ಡೌನ್ ಟು ದಕ್ಷಿಣಾಮೂರ್ತಿ ಹೂ ಈಸ್ ಆಫ್ ದ ನೇಚರ್ ಆಫ್ essential nature of all knowledge which is awareness next
ஸ்டாப் பண்ணுமா? பாசிட்டிவ்.